ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣದ ಕಡೆಗಣನೆ ಬಗ್ಗೆ ದೂರಿನ ಪಟ್ಟಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ವೇಳೆ ಸ್ಥಾನ ಕೊಡಿಸಿ ನ್ಯಾಯ ಕೊಡಿಸಬೇಕು ಅಂತ ಸಿದ್ದರಾಮಯ್ಯ ಅವರ ಮುಂದೆ ಶಾಸಕ ಸುಧಾಕರ್ ಮನವಿ ಮಾಡಿಕೊಂಡಿದ್ದಾರೆ ಅಂತ ಒಂದಿಷ್ಟು ಮೂಲಗಳು ಹೇಳ್ತಾ ಇವೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿದಂತ ಡಾಕ್ಟರ್ ಸುಧಾಕರ್, ನಾನು ಆಪರೇಷನ್ ಕಮಲಕ್ಕೆ ಒಳಗಾಗುವ ಪ್ರಶ್ನೆಯೇ ಇಲ್ಲ ಅಂತ ತಿಳಿಸಿದರು. ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ಯಾವುದೇ ಸಂದರ್ಭದಲ್ಲೂ ಪಕ್ಷ ಬಿಡೋದಿಲ್ಲ. ಸಿದ್ದರಾಮಯ್ಯ ಅವರ ಮುಂದೆ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೀನಿ ಅಷ್ಟೇ. ಇನ್ನು ಕೆ ಸಿ ವೇಣುಗೋಪಾಲ್ ಗಮನಕ್ಕೂ ಕೂಡ ತಂದಿದ್ದೀನಿ. ನಾಯಕರು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಹಾಗೆಯೇ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನು ಕೊಡದಂತೆ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ದಾರೆ ಅಂತ ಶಾಸಕ ಡಾಕ್ಟರ್ ಸುಧಾಕರ್ ತಿಳಿಸಿದರು. ನಮಗೆ ಕೆಲವು ತೊಂದರೆಗಳಾಗಿದೆ ರಾಜಕೀಯವಾಗಿ, ಹಾಗಾಗಿ ನಾನು ಪಕ್ಷದ ಮುಖಂಡರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹತ್ರ ಎಲ್ಲ ಕೂಡ ನಮ್ಮ ಜಿಲ್ಲೆಯ ವಿಚಾರದ ಬಗ್ಗೆ ಎಲ್ಲ ಹೇಳಿದ್ದೀನಿ, ಏನು ನಡೀತಾ ಇದೆ ಅಲ್ಲಿ ಅನ್ನೋ ವಿಚಾರಗಳನ್ನು, ವಾಸ್ತವ ಸಂಗತಿಗಳನ್ನು ಹೇಳಿದ್ದೀನಿ. ಇಲ್ಲ, ಇವತ್ತು ನಾವೇನು ಇವತ್ತು ಏನು ಸರ್ಕಾರ ರಚನೆ ಅಂಥದ್ದು ವಿಚಾರಗಳೆಲ್ಲ ಏನು ಮಾತಾಡಿಲ್ಲ ರಾಜಕೀಯವಾಗಿ. ಆದರೆ ಕಳೆದ 15 ದಿವಸದ ವಿದ್ಯಮಾನಗಳು ಏನು ನಡೀತಾ ಇದೆ ಮತ್ತು ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಸಮ್ಮಿಶ್ರ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ನಾವು ಶಕ್ತಿಯುತವಾಗಿ ಬೆಳೆಸಬೇಕು, ಮುಂದೆ ಬರುವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವ ರೀತಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ಇದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಇದರ ಪರವಾಗಿ ನಾನು ಏನು ಕೇಳದೇ ಇಲ್ಲ, ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರನ್ನು ಕೇಳೂ ಇಲ್ಲ, ಇವತ್ತು ಕೇಳಿಲ್ಲ. ಬೇಸರ ಇರತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ಸರ್, ಹೌದು ಪಾಪ, ನೀವು ಜಿಲ್ಲೆಯ ಪ್ರಭಾವಿ ಚರ್ಚೆ ಮಾಡಿದ್ದೀನಿ ಸರ್ ಸಮ್ಮಿಶ್ರ ಸರ್ಕಾರದಲ್ಲಿ, ಅದು ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀನಿ, ನೆನ್ನೆ ವೇಣುಗೋಪಾಲ್ ಅವ್ರ ಹತ್ರನೂ, ನಮ್ಮ ರಾಜ್ಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಜನರಲ್ ಸೆಕ್ರೆಟರಿ.